ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಪ್ರತಿ ತಿಂಗಳಲ್ಲಿ ಬರುವಂಥ ಹುಣ್ಣಿಮೆಯ ಪೂಜೆಯನ್ನು ನಾವು ತುಂಬಾ ವಿಶೇಷವಾಗಿಯೇ ಆಚರಣೆ ಮಾಡ್ತೇವೆ. ಹಾಗೆಯೇ ಈ ಬಾರಿ ಬಂದಿರುವಂಥ ಹುಣ್ಣಿಮೆ ಅಂದರೆ ಶರತ್ ಪೂರ್ಣಿಮಾ ಅಂತಲೂ ಕೂಡ ಕರೀತಾರೆ. ಈ ಹುಣ್ಣಿಮೆಯಲ್ಲಿ ನಾವು ವಿಶೇಷವಾದ ತುಂಬಾ ಮಂಗಳಕರವಾದದ್ದು ಯಾಕೆ ಅಂತಂದರೆ, ನಾವು ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ಅನುಗ್ರಹ ಪಡೆಯಲು ನಾವು ಈ ಹುಣ್ಣಿಮೆ ದಿವಸ ನಾವು ವಿಶೇಷವಾಗಿ ಪೂಜೆ ಮಾಡ್ತಾ ಬರ್ತೇವೆ. ಹಾಗೆಯೇ ಈ ಶರತ್ ಪೂರ್ಣಿಮೆಯ ದಿವಸ ಲಕ್ಷ್ಮೀ ದೇವಿಯು ಸಮುದ್ರ ಮಂಥನದಿಂದ ಜನಿಸಿದರು ಅಂತಲೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಹಾಗಾಗಿ ಯಾರಿಗೆಲ್ಲ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಿ ಬೇಕೋ ಅಂಥವರು ಈ ಪೂಜೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಈ ಶರತ್ ಪೂರ್ಣಿಮೆ ಯಾವಾಗ ಶುರುವಾಗುತ್ತೆ ಅಂದರೆ, ಶುಭ ಮುಹೂರ್ತ ಯಾವಾಗಪ್ಪ ಅಂತ ಅನ್ನೋದಾದರೆ, 19ನೇ ತಾರೀಕು ಮಂಗಳವಾರ ಸಾಯಂಕಾಲ 6:16 ಪ್ರಾರಂಭವಾಗಿ ನಿಮಗೆ ಮುಕ್ತಾಯ ಯಾವಾಗ ಅನ್ನೋದಾದರೆ, ಬುಧವಾರ 20ನೇ ತಾರೀಕು ಸಾಯಂಕಾಲ 7:12 ಮುಕ್ತಾಯವಾಗುತ್ತದೆ. ನೀವು ಕಳಸ ಇಟ್ಟು ಪೂಜೆ ಮಾಡುವಂಥವರು ಬುಧವಾರನೇ ನಾವು ಈ ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕಾಗುತ್ತೆ. ಹಾಗೆಯೇ ಈ ಶರತ್ ಪೂರ್ಣಿಮೆಯಲ್ಲಿ ಸಂಜೆ ಹೊತ್ತು ಅಂದರೆ ಚಂದ್ರನ ಪೂಜೆಗೂ ಸಹ ಮಾಡ್ತಾರೆ. ಹಾಗಾಗಿ ನೀವು ವಿಶೇಷವಾಗಿ ಮಂಗಳವಾರನೂ ಮಾಡ್ಬೋದು, ಬುಧವಾರನೂ ಮಾಡ್ಬೋದು. ಆದರೆ ಬುಧವಾರ ಬೆಳಗ್ಗೆ ಅಂದರೆ ವೆಡ್ನಸ್ಡೇ ನೀವು ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ನೀವು ಈ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಹುಣ್ಣಿಮೆ ಪೂಜೆ ಅಂದರೆ ಏನಪ್ಪ ಅಂತಂದರೆ, ಈಗಾಗಲೇ ನೀವು ದಸರಾದಲ್ಲಿ ಕಳಸವನ್ನು ಬದಲಿಸಿ ಹೊಸ ಕಾಯಿಯನ್ನು ಇಟ್ಟು ಪೂಜೆ ಮಾಡಿರ್ತೀರಿ. ಹಾಗಾಗಿ ನೀವು ಹೊಸ ಕಾಯಿಯನ್ನು ಇಟ್ಟು ಪೂಜೆ ಮಾಡಬೇಕು ಆ ಥರ ಏನಿಲ್ಲ. ಅಮಾವಾಸ್ಯೆಗೆ ಒಮ್ಮೆ ಮಾತ್ರ ನಾವು ಕಾಯಿಯನ್ನು ಬದಲಾಯಿಸುವುದು ಕಳಸಕ್ಕೆ. ಹಾಗಾಗಿ ನೀವು ಈಗಾಗಲೇ ಇಟ್ಟಿರುವಂಥ ಕಾಯಿಯನ್ನೇ ಕಳಸಕ್ಕೆ ಇಟ್ಟು ನೀವು ಪೂಜೆ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಶರತ್ ಪೂರ್ಣಿಮೆ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಅಂತ ತಿಳಿಸ್ಕೊಟ್ಟಿದ್ದೇನೆ. ಮಂಗಳವಾರ ಸಾಯಂಕಾಲನೇ ಶುರುವಾಗಿ ನಿಮಗೆ ಬುಧವಾರ ಅಂದರೆ ವೆಡ್ನಸ್ಡೇ ನೈಟ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ನೀವು ಬುಧವಾರನೇ ನೀವು ಹುಣ್ಣಿಮೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯೂ ಕೂಡ ನೀವು ಬುಧವಾರನೇ ಮಾಡಬೇಕು. ಯಾಕಂದರೆ ಈ ಪೂಜೆ ಸಾಮಾನ್ಯವಾಗಿ ಯಾವಾಗಲೂ ಕೂಡ ನಾವು ಮಾರ್ನಿಂಗೇ ಮಾಡಬೇಕಾಗಿರೋದ್ರಿಂದ ನಾವು ಈ ಪೂಜೆಯನ್ನು ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ಬುಧವಾರನೇ ಹುಣ್ಣಿಮೆ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಜೊತೆಯಲ್ಲಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಕೊಡ್ತೇನೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.